ವೆಲ್ಕಮ್ ಬ್ಯಾಕ್ ಟು ಆನಂದಾಶ್ರೀ ಯೂಟ್ಯೂಬ್ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಕೆ ಪಿ ಟಿ ಸಿ ಎಲ್ ಎಚ್ ಎಸ್ ಟಿ ಆರ್ ಇನ್ನು ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಜಿ ಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಹೀಗಿದೆ ಪಾಕಿಸ್ತಾನದ ಮೂಲಕ ಹರಿಯುವ ಸಾರಿ ಅರಿಯದ ಸಿಂಧೂ ಉಪನದಿ ಯಾವುದು ಅಂತ ಪ್ರಶ್ನೆ ಅದು ಬಿ ಎಸ್ ಆಗಿರುತ್ತೆ ಹಿಮಾಲಯದ ಈ ಕೆಳಗಿನ ಯಾವ ವಿಭಾಗವು ಉದ್ದವಾಗಿದೆ ನೇಪಾಳ ಹಿಮಾಲಯ ಎಕ್ಸೋಜೆನಿಕ್ ಮತ್ತು ಹೆಂಡೋಜೆನಿಕ್ ಶಕ್ತಿಗಳಿಂದ ಈ ಕೆಳಗಿನ ಯಾವ ಘಟಕ ರಚನೆಯಾಗಿದೆ ಸಿಂಧು ಗಂಗಾ ಬಯಲು ಈ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ನಡುವಿನ ಪ್ರಮುಖ ವ್ಯತ್ಯಾಸವಾಗಿರುತ್ತೆ ಅಂತ ಹೇಳಿದ್ರೆ ನಿರಂತರತೆ ಐದನೇ ಪ್ರಶ್ನೆ ಪಶ್ಚಿಮ ಘಟ್ಟದಿಂದ ಪಶ್ಚಿಮಕ್ಕೆ ಹರಿಯುವ ಹೆಚ್ಚಿನ ನದಿಗಳು ಡೆಲ್ಟಾಗಳನ್ನು ರೂಪಿಸುವುದಿಲ್ಲ ಹೆಚ್ಚಿನ ಗ್ರೇಡಿಯೆಂಟ್ನಿಂದಾಗಿ ಡೆಲ್ಟಾಗಳನ್ನು ರೂಪಿಸುವುದಿಲ್ಲ ಹಿಮಾಲಯದ ವ್ಯವಸ್ಥೆಯಲ್ಲಿನ ಶಿಲೆಗಳು ಮುಖ್ಯವಾಗಿ ಸೆಡಿಮೆಂಟರಿ ರೂಪಕ್ಕೆ ಸೇರಿರ್ತವೆ ಭಾರತೀಯ ಭೂಪ್ರದೇಶದಲ್ಲಿ ಅತ್ಯುನ್ನತ ಶಿಖರ ಕೇಟು ಇದು ಯಾವ ವ್ಯಾಪ್ತಿಯಲ್ಲಿದೆ ಖಾರಾಕೋರಂ ಶ್ರೇಣಿ ವ್ಯಾಪ್ತಿಯಲ್ಲಿ ಬರುತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಯಾವ ರೀತಿಯ ಸಸ್ಯವರ್ಗವನ್ನು ಕಂಡುಹಿಡಿಯಲು ಅಸಂಭವವಾಗಿದೆ ಅಂತ ಪ್ರಶ್ನೆ ಮೊದಲನೇ ಆಪ್ಷನ್ ಜರಿ ಗಿಡಗಳು ಎರಡನೇ ಆಪ್ಷನ್ ಹುಲ್ಲುಗಾವಲುಗಳು ಮೂರನೇ ಆಪ್ಷನ್ ನಿತ್ಯ ಹರಿದ್ವರ್ಣ ಕಾಡುಗಳು ನಾಲ್ಕನೇ ಆಪ್ಷನ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೊಫೈನ್ ವರ್ಗೀಕರಣದ ಪ್ರಕಾರ ಭಾರತದ ಈ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಸ್ಟೆಪ್ಟೆ ಹವಾಮಾನವಿದೆ ಅಂತ ಕೇಳಿದರೆ ವಾಯುವ್ಯ ಭಾರತದ ಭಾಗಗಳು ಮತ್ತು ಪಶ್ಚಿಮ ಘಟ್ಟದ ನೆರಳಿನ ಪ್ರದೇಶ ಹತ್ತನೆಯ ಪ್ರಶ್ನೆ ಈ ಕೆಳಗಿನ ಯಾವ ನದಿಗಳು ಬಿರುಕು ಕಣಿವೆಯ ಮೂಲಕ ಹರಿಯುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಉತ್ತರ ಮಹಾನದಿ ಅರೇಬಿಯನ್ ಸಮುದ್ರದಲ್ಲಿರುವ ದ್ವೀಪಗಳ ಅಂದರೆ ಭಾರತೀಯ ದ್ವೀಪಗಳ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದವೆ ಅವೆಲ್ಲವೂ ಕೂಡ ಅವಳದ ಮೂಲದವು ಭಾರತದ ಯಾವ ಪ್ರದೇಶದಲ್ಲಿ ಆಂತರಿಕ ರೀತಿಯ ನದಿ ವ್ಯವಸ್ಥೆ ಇದೆ ಪಶ್ಚಿಮ ರಾಜಸ್ಥಾನ ಹಿಮಾಚಲ ಪ್ರದೇಶದ ಮೂಲಕ ಹಾದು ಹೋಗುವ ನದಿಗಳು ಅಂತ ಕೇಳಿದರೆ ಯಾವುವು ಅಂತ ಬಿಯಾಸ್ ಚಿನಾಬ್ ರಾವಿ ಸಟ್ಲೇಜ್ ಮತ್ತು ಯಮುನಾ ಈ ಕೆಳಗಿನವುಗಳಲ್ಲಿ ಯಾವುದು ಸರೋವರವಲ್ಲ ಸರೋವರವಲ್ಲದರಲ್ಲಿ ಒಂದಾಗಿದೆ ಅಂತ ಕೇಳಿದರೆ ಅಷ್ಟಮುಡಿ ಸರೋವರ ಇನ್ನು ಲಗೂನ್ ಸರೋವರಗಳು ಅಂತ ಹೇಳಿದ್ರೆ ಚಿಲ್ಕಾ ಪೆರಿಯರು ಪುಲಿಕಟ್ಟು ಇವು ಮೂರು ಕೂಡ ಲಗೂನ್ ಸರೋವರಗಳ ಗುಂಪಿಗೆ ಸೇರಿರುವಂಥದ್ದು ಈ ಕೆಳಗಿನ ಯಾವ ಕೈಗಾರಿಕಾ ಪಟ್ಟಣಗಳು ಚೋಟಾನಾಗಪುರ ಪ್ರಸ್ಥಭೂಮಿಯಲ್ಲಿದೆ ರಾಂಚಿ ದಕ್ಷಿಣದ ನಾಲ್ಕು ರಾಜ್ಯಗಳಲ್ಲಿ ಆಂಧ್ರ ಕರ್ನಾಟಕ ಕೇರಳ ತಮಿಳುನಾಡು ಯಾವುದು ಗರಿಷ್ಠ ಸಂಖ್ಯೆಯ ಭಾರತೀಯ ಅಂದರೆ ಆರು ರಾಜ್ಯಗಳಲ್ಲಿ ಅಂದರೆ ಆರು ರಾಜ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡಿದೆ ಅಂತ ಹೇಳಿದ್ರೆ ಕರ್ನಾಟಕ ಚಿಲ್ಕಾ ಸರೋವರ ಪ್ರದೇಶ ಇದರ ಡೆಲ್ಟಾಗಳ ನಡುವೆ ಇದೆ ಮಹಾನದಿ ಮತ್ತು ಗೋದಾವರಿ ನದಿಗಳ ಡೆಲ್ಟಾಗಳ ನಡುವೆ ಇದೆ ಯಾವ ರಾಜ್ಯವು ಬಾಂಗ್ಲಾದೇಶದ ಗಡಿಯನ್ನು ಹೊಂದಿಲ್ಲ ಮಣಿಪುರ ರಾಜ್ಯ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಅಂತ ಕೇಳಿದರೆ ಯಮುನಾ ನದಿಯ ಉಪನದಿ ಬೆಟ್ವಾ ಗಂಗಾ ನದಿಯ ಉಪನದಿ ಸೋನ್ ಮಹಾನದಿಯ ಉಪನದಿ ಗೋದಾವರಿ ನದಿಯಾಗಿರುತ್ತೆ ಆದರೆ ಇಲ್ಲಿ ವಾರ್ದ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಗೋದಾವರಿ ನದಿಯ ಉಪನದಿ ಮಂಜ್ರಾ ನದಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿಯಾಗ ರಾಜಧಾನಿಯಾಗಿ ಪೋರ್ಟ್ ಪ್ಲೇರ್ ಈ ಕೆಳಗಿನ ಯಾವ ದ್ವೀಪದಲ್ಲಿದೆ ಅಂತ ಕೇಳಿದರೆ ದಕ್ಷಿಣ ಅಂಡಮಾನ್ ಪೂರ್ವ ಕರಾವಳಿ ಕಾಶ್ಮೀರದಿಂದ ಸಿಕ್ಕಿಂಗೆ ಹಿಮಾಲಯದ ಉದ್ದಕ್ಕೂ ಪ್ರಯಾಣಿಸುವಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಪಾಸ್ಗಳ ಅನುಕ್ರಮವಾಗಿದೆ ಅಂತ ಹೇಳಿದರೆ ಜೋಜಿಲಾ ಶಿಪ್ಕಿಲಾ ನಾತುಲಾ ಜೋಜಿಲಾ ಸಿಂಧೂ ನದಿ ಅಲ್ಲಿ ಕಂಡುಬರುತ್ತೆ ಶಿಪ್ಕಿಲಾ ಸಟ್ಲೇಜ್ ನದಿ ನಾಥುಲ ಪೂರ್ವ ಸಿಕ್ಕಿಂನಲ್ಲಿ ಕಂಡುಬರುತ್ತೆ ಇಪ್ಪತ್ತ್ಮೂರನೆಯ ಪ್ರಶ್ನೆ ಟಿಬೆಟಿಯನ್ ನದಿ ಸಾಂಗ್ ಪೋ ಈ ರಾಜ್ಯದ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ ಅರುಣಾಚಲ ಪ್ರದೇಶ ಚಂಬಲ್ ನದಿಗೆ ಅಡ್ಡಲಾಗಿ ಪ್ರಸಿದ್ಧ ಗಾಂಧಿ ಗಾಂಧಿಸಾಗರನ್ನು ಈ ಕೆಳಗಿನ ಯಾವ ರಾಜ್ಯ ನಿರ್ಮಿಸಿದೆ ಮಧ್ಯಪ್ರದೇಶ ಕಾವೇರಿ ನದಿ ನೀರಿನ ವಿವಾದದಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳ ಗುಂಪು ಸಂಬಂಧಿಸಿದೆ ಅಂತ ಹೇಳಿದ್ರೆ ಇದು ತುಂಬ ಸಲ ರಿಪೀಟ್ ರಿಪೀಟ್ ಆಗಿರುವಂತಹ ಪ್ರಶ್ನೆ ಕೇರಳ ಕರ್ನಾಟಕ ತಮಿಳುನಾಡು ಪುದುಚೇರಿಯ ಕೇಂದ್ರಾಡಳಿತ ಪ್ರದೇಶ ಇಷ್ಟು ರಾಜ್ಯಗಳು ಕಾವೇರಿ ನದಿ ನೀರಿನ ವಿವಾದದಲ್ಲಿ ಸಂಬಂಧಿಸಿದವೆ ಭಾರತವನ್ನು ಶ್ರೀಲಂಕಾದಿಂದ ಬೇರ್ಪಡಿಸುವ ಜಲಮಾರ್ಗ ಯಾವುದು ಇದು ಇಪ್ಪತ್ತಾರನೇ ಪ್ರಶ್ನೆ ಉತ್ತರ ಪಾಕ್ ಜಲಸಂಧಿ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯುನ್ನತವಾಗಿದೆ ಅಂತ ಕೇಳಿದರೆ ಗಾಡ್ವಿನ್ ಹಾಸ್ವಿನ್ ಕೇಟು ಈ ಒಂದು ಈ ಒಂದು ಶಿಖರ ಅತ್ಯುನ್ನತವಾಗಿದೆ ಗಂಗಾ ನದಿ ವ್ಯವಸ್ಥೆಯ ಈ ಕೆಳಗಿನ ಉಪನದಿಗಳಲ್ಲಿ ಯಾವುದು ಉತ್ತರ ದಿಕ್ಕಿಗೆ ಅರಿಯುತ್ತದೆ ಅಂತ ಕೇಳಿದರೆ ಇಲ್ಲಿ ಕೋಸಿ ಗಗ್ಗರು ಗಂಡಕ್ಕೂ ಸೋನ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಸೋನ್ ನದಿ ನಾಸಿಕ್ ನಗರವು ಯಾವ ನದಿಗಳ ದಂಡೆಯಲ್ಲಿದೆ ಅಂತ ಕೇಳಿದರೆ ಗೋದಾವರಿ ನದಿ ದಂಡೆಯಲ್ಲಿದೆ ನದಿಗಳ ದಂಡೆಯಲ್ಲಿದೆ ರಿಹಾನ್ ವ್ಯಾಲಿ ಪ್ರಾಜೆಕ್ಟ್ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ಇದು ಜಲವಿದ್ಯುತ್ ಯೋಜನೆ ಈ ಕೆಳಗಿನ ಯಾವ ನದಿಗಳಲ್ಲಿ ಬಂಗಾಳ ಕೊಲ್ಲಿಗೆ ಹರಿಯುವುದಿಲ್ಲ ಅಂತ ಕೇಳಿದರೆ ತಪ್ತಿ ಮಹಾನದಿ ಕಾವೇರಿ ಗೋದಾವರಿ ತಪ್ತಿ ನದಿ ಹರಿಯುವುದಿಲ್ಲ ಟ್ರಾಫಿಕ್ ಆಫ್ ಕ್ಯಾನ್ಸರ್ಗೆ ಈ ಕೆಳಗಿನಲ್ಲಿ ಯಾವುದು ಹತ್ತಿರದಲ್ಲಿದೆ ಅಂತ ಹೇಳಿದ್ರೆ ರಾಂಚಿ ಜಾರ್ಖಂಡ್ನಲ್ಲಿ ಬರುವಂತಹದ್ದು ಟ್ರಾಫಿಕ್ ಆಫ್ ಕ್ಯಾನ್ಸರ್ಗೆ ಹತ್ತಿರದಲ್ಲಿದೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಜೋಜಿಲಾ ಪಾಸ್ ಇದೆ ಅಂತ ಕೇಳಿದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ ಅಮರಾವತಿ ಭವಾನಿ ಹೇಮಾವತಿ ಮತ್ತು ಕಬಿನಿ ಈ ಕೆಳಗಿನ ಯಾವ ನದಿಗಳ ಉಪನದಿಗಳಾಗಿವೆ ಕಾವೇರಿ ನದಿಯ ಉಪನದಿಗಳಾಗಿವೆ ಈ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನಗಳನ್ನು ಹೊಂದಿದೆ ಅಂದರೆ ನೂರೈದು ರಾಷ್ಟ್ರೀಯ ಉದ್ಯಾನವನಗಳು ಹೊಂದಿರೋದು ಅಂಡಮಾನ್ ಮತ್ತು ನಿಕೋಬಾರ್ ಈ ಕೆಳಗಿನವುಗಳಲ್ಲಿ ಯಾವುದು ಟಾಪ್ ಸ್ಲಿಪ್ ಎಂದು ಕರೆಯಲ್ಪಡುತ್ತದೆ ಇಂದಿರಾ ಗಾಂಧಿ ವನ್ಯಜೀವಿ ಅಭಿಯಾನ ಅಭಯಾರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನ ತಮಿಳುನಾಡಿನಲ್ಲಿ ಕಂಡುಬರುತ್ತೆ ಇದನ್ನು ಟಾಪ್ ಸ್ಲಿಪ್ ಅಂತ ಕರೀತಾರೆ ಮೂವತ್ತೊಂಬತ್ತನೆಯ ಪ್ರಶ್ನೆ ಈ ಕೆಳಗಿನ ಯಾವ ರೀತಿಯ ಅರಣ್ಯವು ಭಾರತದ ಗರಿಷ್ಠ ಪ್ರದೇಶವನ್ನು ಒಳಗೊಂಡಿದೆ ಅಂದರೆ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಅರಣ್ಯ ಇರೋದು ಯಾವುದು ಅಂತ ಹೇಳಿದ್ರೆ ಉಷ್ಣವಲಯದ ತೇವಾಂಶವುಳ್ಳ ಎರೆ ಉದುರುವ ಕಾಡುಗಳು ಇದನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಂದು ಕಡೆ ಟೈಗರ್ ರಿಸರ್ವ್ ಮತ್ತು ಇನ್ನೊಂದು ಕಡೆ ರಾಜ್ಯ ಇಂದ್ರಾವತಿ ಬರೋದು ಛತ್ತೀಸ್ಗಢ ಪೆರಿಯಾರ್ ಕೇರಳ ಸಿಮ್ಲಿಪಾಲ್ ಒಡಿಸ್ಸಾ ಬಂಡೀಪುರ ಕರ್ನಾಟಕ ಮೇಲಿನ ಯಾವ ರಾಜ್ಯಗಳಲ್ಲಿ ಉಷ್ಣವಲಯದ ತೇವ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡುಬರುತ್ತವೆ ಅರುಣಾಚಲ ಪ್ರದೇಶ ರಾಷ್ಟ್ರೀಯ ಉದ್ಯಾನವನ ಪಾರ್ಕ್ ಮೂಲಕ ಹರಿಯುವ ನದಿ ಯಾವುದು ಅಂತ ಕೇಳಿದರೆ ಇದೊಂದು ಮಿಸ್ಟೇಕ್ ಆಗಿದೆ ಸಾರಿ ನಲವತ್ತೆರಡನೆಯ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಜಬಲ್ಪುರ ನಾಗ್ಪುರ ಹೈದರಾಬಾದ್ ಬೆಂಗಳೂರು ಮಧುರೈಗಳನ್ನು ಸಂಪರ್ಕಿಸುವುದು ಎನ್ ಎಚ್ ಸೆವೆನ್ನು ವಾರಣಾಸಿಯಿಂದ ಕನ್ಯಾಕುಮಾರಿ ತನಕ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಯಾವ ನದಿಯಲ್ಲಿದೆ ಶರಾವತಿ ನದಿಯಲ್ಲಿ ಕಂಡುಬರುತ್ತೆ ಬ್ರಿಟಿಷ್ ಸಹಯೋಗದೊಂದಿಗೆ ಈ ಕೆಳಗಿನ ಯಾವ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳನ್ನು ಸ್ಥಾಪಿಸಲಾಯಿತು ದುರ್ಗಾಪುರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಪರಮಾಣು ವಿದ್ಯುತ್ ಸ್ಥಾವರಗಳು ಅವುಗಳ ಸ್ಥಾಪಿತ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಏರಿಕೆ ಕ್ರಮದಲ್ಲಿ ಕಡಿಮೆಯಿಂದ ಹೆಚ್ಚು ಅನುಕ್ರಮವ ಅನುಕ್ರಮವಾಗಿದೆ ಇದಕ್ಕೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇದಾಗಿತ್ತು ಇವತ್ತಿನ ನಲವತ್ತಾರು ಪ್ರಶ್ನೆ ಮತ್ತು ಒನ್ಲೈನರ್ ಉತ್ತರಗಳಾಗಿತ್ತು ಇವು ಹಲವಾರು ಬಾರಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಕೇಳಬಹುದಾದಂತಹ ಪ್ರಶ್ನೆಗಳಾಗಿರ್ತವೆ ನಾನು ಎಕ್ನಾಮಿಕ್ಸು ಮತ್ತು ಪೊಲಿಟಿಕಲ್ ಸೈನ್ಸು ಸೈನ್ಸು ಕೂಡ ಕೆ ಪಿ ಟಿ ಎಸ್ ಎಲ್ಗೆ ಸಂಬಂಧಪಟ್ಟಂತೆ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಜಿ ಕೆ ವಿಡಿಯೋಗಳನ್ನು ಮಾಡ್ತಾ ಬರ್ತೀನಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಬರಬೇಕು ನಿಮಗೆ ಈ ತರಗತಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇದು ಯೂಸ್ ಆಗುತ್ತಾ ನಿಮಗೆ ಕ್ಲಾಸು ಅಂತ ಹೇಳಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಒತ್ತುವುದರ ಮುಖಾಂತರ ಮುಂದಿನ ವಿಡಿಯೋಗಳಿಗಾಗಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸುತ್ತಿದ್ದೇನೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ